ಆತ್ಮೀಯ ವಿದ್ಯಾರ್ಥಿಗಳೇ ಸಿದ್ದರಾಮಯ್ಯ ಎಕ್ಸ್ಪ್ರೆಸ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಎನ್ ಎಮ್ ಎಮ್ ಎಸ್ ಕ್ಲಾಸ್ನಲ್ಲಿ ಛೇದಿಸುವ ವೃತ್ತಗಳು ಎಂಬ ಅತಿ ಮುಖ್ಯವಾದ ಪ್ರಶ್ನೋತ್ತರಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೇನೆ ಇದು ಹದಿನ ಹದಿನಾರನೇ ಸರಣಿ ವಿಡಿಯೋ ಆಗಿದ್ದು ಈಗಾಗಲೇ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕೊನೆಯವರೆಗೂ ಮಿಸ್ ಮಾಡಿದೆ ನೋಡ್ತಾ ಹೋಗಿ ಸೂಚನೆಗಳು ಈ ಕೆಳಗಿನ ಚಿತ್ರವನ್ನು ಎಚ್ಚರಿಕೆಯಿಂದ ನೋಡಿ ನೀಡಿರುವ ಪ್ರಶ್ನೆಗಳಿಗೆ ಉತ್ತರಿಸಿರಿ ಇಲ್ಲಿ ಮೂರು ವೃತ್ತಗಳನ್ನು ಕೊಟ್ಟಿದ್ದಾರೆ ಅದು ಛೇದಿಸಿರುವ ವೃತ್ತಗಳು ಎಕ್ಸ್ ಎಂಬ ವೃತ್ತವು ಇಂಡಿಯನ್ಸ್ ಅಂದರೆ ಭಾರತೀಯರು ಭಾರತೀಯರನ್ನ ಸೂಚನೆ ಮಾಡಿದ್ದಾರೆ ವಾಯ್ ಎಂಬುದು ನಾಯಕರು ನಾಯಕರು ಜಡ್ ಎಂಬುದು ಸಿಂಗರ್ಸ್ ಅಂದರೆ ಗಾಯಕರು ಈ ರೀತಿ ಮೂರು ವೃತ್ತಿಗಳನ್ನು ಕೊಟ್ಟಿರ್ತಾರೆ ಇಲ್ಲಿ ಇಂಡಿಯನ್ಸ್ ಇಂಡಿಯನ್ಸ್ ಮಾತ್ರ ಒಂದು ಇಲ್ಲಿ ಲೀಡರ್ಸ್ ಅಂದರೆ ನಾಯಕರು ಆರನ್ನು ಸೂಚನೆ ಮಾಡ್ತದೆ ಸಿಂಗರ್ಸ್ ಅಂದರೆ ಗ ಸಂಗೀತಗಾರರು ಗಾಯಕರು ಇದು ಏಳನ್ನು ಈ ರೀತಿ ನಾವು ಈ ಚಿತ್ರಗಳ ಮುಖಾಂತರ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾರೆ ಆ ಪ್ರಶ್ನೆಗಳಿಗೆ ಉತ್ತರ ನೀಡ್ತಾ ಹೋಗಬೇಕು ಬನ್ನಿ ಮೊದಲ ಪ್ರಶ್ನೆ ನೋಡೋಣ ಗಾಯಕರಲ್ಲದ ಗಾಯಕರಲ್ಲದ ಭಾರತೀಯ ನಾಯಕರನ್ನು ಯಾವ ಕ್ಷೇತ್ರ ಪ್ರತಿನಿಧಿಸುತ್ತದೆ ಗಾಯಕರಲ್ಲದ ಗಾಯಕರಿಬಾರ್ದು ಅವ್ರು ಯಾರು ಗಾಯಕರಂದರೆ ಇಲ್ಲಿ ಸಿಂಗರ್ಸ್ ಸಿಂಗರ್ಸ್ ವೃತ್ತದಲ್ಲಿರುವ ಯಾವುದೇ ವೃತ್ತವನ್ನು ಗಾಯಕರಲ್ಲದ ಗಾಯಕರಲ್ಲದ ವೃತ್ತದಲ್ಲಿರುವ ಎಲ್ಲವೂ ಎಲ್ಲವೂ ಏನು ನಾಲ್ಕು ಮೂರು ಐದು ಏಳು ಈ ಎಲ್ಲ ಏನಂದರೆ ಗಾಯಕರು ಇವರು ಗಾಯಕರು ಗಾಯಕರಲ್ಲದ ಗಾಯಕರನ್ನು ಇಲ್ಲಿ ಭಾರತೀಯರನ್ನು ತೆಗೆದುಕೊಳ್ಬೇಕು ಇಲ್ಲಿ ಭಾರತೀಯರು ಯಾರು ಅಂದರೆ ಒಂದು ಎರಡು ಮೂರು ನಾಲ್ಕು ಆದರೆ ಗಾಯಕರು ಮೂರು ನಾಲ್ಕು ಇರೋದರಿಂದ ಮೂರು ನಾಲ್ಕು ಬರುವುದಿಲ್ಲ ಒಂದು ಎರಡು ಮಾತ್ರ ತೆಗೆದುಕೊಳ್ಬೇಕು ನಾಯಕರು ನಾಯಕರಲ್ಲಿ ಅಷ್ಟು ನಾಲ್ಕು ಜನ ಯಾರ್ಯಾರು ಎರಡು ಆರು ಮೂರು ಐದು ಇಲ್ಲಿ ಮೂರು ಐದು ಬರುವುದಿಲ್ಲ ಅವರು ಗಾಯಕರಾಗಿರುತ್ತಾರೆ ಪ್ಲಸ್ ನಾಯಕರಾಗಿರ್ತಾರೆ ಆದ್ದರಿಂದ ಮೂರು ಐದು ಬರೋದಿಲ್ಲ ಇಲ್ಲಿ ನಮಗೆ ಬೇಕಾಗಿರು ಭಾರತೀಯರು ಮತ್ತು ನಾಯಕರು ಭಾರತೀಯರು ಮತ್ತು ನಾಯಕರು ಯಾರು ಅಂದರೆ ಎರಡು ಎರಡು ಸಂಖ್ಯೆ ಮಾತ್ರ ಇಲ್ಲಿ ಭಾರತೀಯನೂ ಹೌದು ಇಲ್ಲಿ ಭಾರತೀಯನೂ ಹೌದು ಎರಡು ಹಾಗೂ ನಾಯಕನೂ ಹೌದು ಹಾಗಾದರೆ ಎರಡು ಸಂಖ್ಯೆ ಆಪ್ಷನ್ಸ್ನಲ್ಲಿ ಆಪ್ಷನ್ ಎ ಎರಡಿದೆ ಆಪ್ಷನ್ ಎ ಎರಡು ಸರಿಯಾದ ಉತ್ತರ ಆಪ್ಷನ್ ಎ ಆಪ್ಷನ್ ಎ ಹೇಗೆ ಭಾರತೀಯರು ಭಾರತೀಯನೂ ಹೌದು ಎರಡು ಹಾಗೂ ನಾಯಕನೂ ಹೌದು ಸರಿಯಾದ ಉತ್ತರ ಬಂದ್ಬಿಟ್ಟು ಎರಡು ನಂತರದ ಪ್ರಶ್ನೆ ಯಾವ ಪ್ರದೇಶವು ಗಾಯಕರಾದ ಭಾರತೀಯರನ್ನು ನಾಯಕರನ್ನು ಪ್ರದೇಶ ಪ್ರತಿನಿಧಿಸುತ್ತದೆ ಯಾವ ಪ್ರದೇಶವು ಗಾಯಕರಾದ ಗಾಯಕರೆಲ್ಲರೂ ಬರ್ತಾರೆ ಇಲ್ಲಿ ಗಾಯಕರಾದ ಮತ್ತು ಭಾರತೀಯ ಅಂದರೆ ಭಾರತೀಯರೆಲ್ಲರೂ ಬರ್ತಾರೆ ಹಾಗಾದರೆ ನಾಯಕರನ್ನು ಪ್ರತಿನಿಧಿಸುವ ಎಲ್ಲವನ್ನು ಪ್ರತಿನಿಧಿಸುವುದು ಯಾವುದಂದರೆ ಆಪ್ಷನ್ಸ್ ಮೂರು ಬಿ ಬಿ ಯಲ್ಲಿರುವ ಆಪ್ಷನ್ಸ್ ಮೂರು ಎಲ್ಲವನ್ನು ಪ್ರತಿನಿಧಿಸಿದ ಅಂದರೆ ಒಂದು ಮೂರು ಸಂಖ್ಯೆ ಎಂಬುದು ಎಲ್ಲವೂ ಎಲ್ಲ ಇದಕ್ಕೂ ಸಂಬಂಧಪಟ್ಟಿದೆ ಮೂರು ಇಲ್ಲಿ ನೋಡಿ ಎಲ್ಲಕ್ಕೂ ಮೂರು ಸಂಬಂಧಪಟ್ಟಿದೆ ಹಾಗಾದರೆ ನಂತರದ ಪ್ರಶ್ನೆ ಯಾವ ಪ್ರದೇಶದ ಗಾಯಕರು ಮತ್ತು ಭಾರತೀಯರಲ್ಲದ ನಾಯಕರನ್ನು ಭಾರತೀಯರಲ್ಲದ ಇಲ್ಲಿ ಭಾರತೀಯರನ್ನು ಅರಲ್ಲದ ಅಂದರೆ ಆ ವೃತ್ತದಲ್ಲಿರೋ ಯಾವುದೇ ಅಂಕಿಗಳು ಬರುವುದಿಲ್ಲ ಬರಲ್ಲ ಎರಡು ಇಲ್ಲ ಮೂರು ಬರಲ್ಲ ಇನ್ನೊಂದು ಆರು ಏಳು ಮಾತ್ರ ಉಳಿದಿದೆ ಆರು ಏಳು ಮಾತ್ರ ಉಳಿದಿದೆ ಗಾಯಕರು ಗಾಯಕರು ಬೇಕು ನಮಗೆ ಇಲ್ಲಿ ಗಾಯಕರು ಗಾಯಕರು ಮತ್ತು ಭಾರತೀಯರಲ್ಲದ ಯಾವುದಂದರೆ ನಾಯಕರನ್ನು ಮಾತ್ರ ಸೂಚನೆ ಮಾಡೋದು ಯಾವುದಂದರೆ ಆರು ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ಸ್ ಮೂರರಲ್ಲಿರುವ ಸಂಖ್ಯೆ ಆರು ನಾಯಕರನ್ನು ಪ್ರತಿನಿಧಿಸುತ್ತದೆ ನಾಯಕರನ್ನು ಪ್ರತಿನಿಧಿಸುತ್ತದೆ ಇನ್ನು ನಂತರದ ಪ್ರಶ್ನೆ ನಾಯಕರಲ್ಲದ ಲೀಡರ್ಸ್ ಬಿಟ್ಟು ಲೀಡರ್ಸನ್ನು ಬಿಟ್ಟು ಭಾರತೀಯ ಭಾರತೀಯನ ತಗೋಬೇಕು ಗಾಯಕರನ್ನು ತಗೊಳ್ಬೇಕು ಭಾರತೀಯ ಮತ್ತು ಗಾಯಕರನ್ನು ತೆಗೆದುಕೊಂಡಾಗ ಸರಿಯಾದ ಉತ್ತರ ನಾಲ್ಕು ನಾಲ್ಕು ಭಾರತೀಯ ಮತ್ತು ಗಾಯಕರನ್ನು ಸೂಚನೆ ಮಾಡಿದರೆ ನಾಯಕ ಮತ್ತು ನಾಯಕ ಮತ್ತು ಸಂಗೀತಗಾರ ಗಾಯಕರನ್ನು ಯಾವ್ದು ಸೂಚನೆ ಮಾಡ್ತದೆ ಐದು ಇನ್ನು ಮೇಲೆ ಸರಿಯಾಗಿ ನೋಡ್ಕೊಳ್ಳಿ ಇಲ್ಲಿ ಎರಡು ಯಾವುದೋ ಸೂಚನೆ ಮಾಡ್ತದೆ ಭಾರತೀಯ ಮತ್ತು ನಾಯಕ ಇಲ್ಲಿ ಐದು ಸಿಂಗರ್ಸ್ ಮತ್ತು ಲೀಡರ್ಸ್ ಅಂದರೆ ಗಾಯಕರು ಮತ್ತು ಲೀಡರ್ಸ್ ನಾಲ್ಕು ಇಂಡಿಯನ್ಸ್ ಮತ್ತು ಸಿಂಗರ್ಸ್ ಈ ರೀತಿ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ನಾಯಕರಲ್ಲದ ಭಾರತೀಯ ಗಾಯಕರು ಯಾವುದಂದರೆ ಆಪ್ಷನ್ಸ್ ನಾಯಕರಲ್ಲದ ನಾಯಕರನ್ನು ಬಿಡಬೇಕಿಲ್ಲಿ ನಾಯಕರನ್ನು ಬಿಟ್ಟು ಭಾರತೀಯ ಗಾಯಕರಾದ ಆಪ್ಷನ್ ನಾಲ್ಕು ನಲ್ಲಿರುವ ಆಯ್ಕೆ ನಾಲ್ಕು ಇನ್ನು ಯಾವ ಪ್ರದೇಶವು ಭಾರತೀಯರು ನಾಯಕರಲ್ಲ ಗಾಯಕರನ್ನು ಒಳಗೊಂಡಿದೆ ಯಾವ ಪ್ರದೇಶ ಭಾರತೀಯ ಮತ್ತು ನಾಯಕರಲ್ಲದ ಗಾಯಕರನ್ನು ಒಳಗೊಂಡಿದೆ ಇಲ್ಲಿ ನೋಡಿ ಭಾರತೀಯ ಭಾರತೀಯರನ್ನು ಬಿಡಬೇಕು ಮತ್ತು ನಾಯಕರನ್ನು ಬಿಡಬೇಕು ಹಾಗಾದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ನಾಯಕರಲ್ಲದ ಭಾರತೀಯರಲ್ಲದ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ಸ್ ಸಿ ಗಾಯಕರನ್ನು ಯಾವುದು ಗಾಯಕರನ್ನು ಏಳು ಒಳಗೊಂಡಿದೆ ಆಪ್ಷನ್ ಡಿಯಲ್ಲಿರುವ ಆಯ್ಕೆ ಏಳು ಇನ್ನು ನಂತರದಲ್ಲಿ ಇವುಗಳನ್ನು ಸ್ವಲ್ಪ ಗಮನವಿಟ್ಟು ನೋಡಿ ಈ ಕೆಳಗೆ ಕೊಟ್ಟಿರುವ ವೃತ್ತಗಳು ನಾಲ್ಕು ವೃತ್ತಗಳಿವೆ ಒಂದು ಇಂಗ್ಲೀಷ್ ಇಂಗ್ಲೀಷ್ ಈ ವೃತ್ತ ಇಂಗ್ಲೀಷ್ಗೆ ಸಂಬಂಧಪಟ್ಟಿದೆ ಹಾಗಾದರೆ ಕನ್ನಡ ಕನ್ನಡದಲ್ಲಿ ಇದು ಸಂಬಂಧಪಟ್ಟಿದೆ ಹಿಂದಿ ಹಿಂದಿ ಈ ಸಂಖ್ಯೆ ವೃತ್ತ ಹಾಗೆ ತಮಿಳು ಈ ರೀತಿ ನಾಲ್ಕು ವೃತ್ತಗಳನ್ನು ಕೊಟ್ಟಿರ್ತಾರೆ ನಾಲ್ಕು ವೃತ್ತಗಳಲ್ಲಿ ಗುಂಪುಗಳನ್ನು ಸೂಚಿಸುತ್ತದೆ ಈ ಉತ್ತರ ಈ ಪ್ರಶ್ನೆಗಳಿಗೆ ಐದು ಪ್ರಶ್ನೆಗಳಿವೆ ಆ ಪ್ರಶ್ನೆಗಳಿಗೆ ಉತ್ತರ ಗುಂಪುಗಳನ್ನು ಸೂಚನೆ ಮಾಡ್ತಾ ಹೋಗ್ಬೇಕು ನಾವು ಮೊದಲ ಪ್ರಶ್ನೆ ನಾಲ್ಕು ಭಾಷೆಗಳನ್ನು ತಿಳಿದವರು ಯಾರು ನಾಲ್ಕು ವೃತ್ತಗಳು ಎಲ್ಲಿ ಹಾದೋಗಿದೆ ಎಮ್ಮನಲ್ಲಿ ಹಾದೋಗಿದೆ ಆದುದರಿಂದ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ನೋಡಿ ಇಂಗ್ಲೀಷ್ನಲ್ಲಿ ಇಂಗ್ಲೀಷ್ನೂ ಹಾದಿದೆ ಕನ್ನಡವೂ ಹಾದಿದೆ ಎಮ್ಮು ಮತ್ತು ಹಿಂದಿಯೂ ಹಾದಿದೆ ಹಾಗೆ ತಮಿಳು ಆದಿದೆ ಸರಿಯಾದ ಉತ್ತರ ಬಂದ್ಬಿಟ್ಟು ಯಮ್ ಆಪ್ಸ್ ಆಯ್ಕೆ ನಾಲ್ಕು ಯಮ್ ಆಗಿದೆ ತಮಿಳು ಭಾಷೆಯನ್ನು ಹೊರತು ತಮಿಳು ಭಾಷೆಯ ವೃತ್ತವನ್ನು ಹೊರತು ತಮಿಳು ಭಾಷೆಯಲ್ಲಿರುವ ವೃತ್ತವನ್ನು ಹೊರತು ಅಂದರೆ ಬಿಟ್ಟುಬಿಡ್ಬೇಕು ಆ ವೃತ್ತದಲ್ಲಿರುವ ಎಲ್ಲ ಆಂಕೆಗಳನ್ನು ಹೊರತು ಮೂರು ಭಾಷೆಯನ್ನು ಅರಿತವ್ರು ಯಾರು ಮೂರು ಭಾಷೆಯನ್ನು ಅರಿತವ್ರು ಯಾರು ನೋಡೋರು ಮೂರು ಭಾಷೆಯನ್ನು ಅರಿತವ್ರು ಯಾರು ಅಂದರೆ ಇಲ್ಲಿ ನೋಡೋಣ ಆಯ್ ಹಿಂದಿಯನ್ನು ಅರಿತವ್ರು ಯಾರು ಮತ್ತು ಕನ್ನಡನ ಕನ್ನಡವನ್ನು ಅರಿತವ್ರು ಹಾಗೆ ಇಂಗ್ಲೀಷನ್ನು ಮೂರು ವೃತ್ತಗಳು ಎಲ್ಲಿ ಹಾದು ಹೋಗಿದ್ರೆ ಆಯ್ನಲ್ಲಿ ಹಾದು ಹೋಗ್ತವೆ ಆಯ್ನಲ್ಲಿ ಹಾದು ಹೋದ್ರಿಂದ ಅವು ಸರಿಯಾದ ಉತ್ತರ ಆಯ್ ನೋಡಿ ಕನ್ನಡವೂ ಇದೆ ಅಲ್ಲಿ ಹಾಗೆ ಕನ್ನಡನೂ ಇದೆ ಹಿಂದಿಯೂ ಇದೆ ಹಿಂದಿಯೂ ಆಯ್ನಲ್ಲಿ ಹಾತಿದೆ ಇಂಗ್ಲೀಷ್ನೂ ಹಾತಿದೆ ಹಾದುದರಿಂದ ಸರಿಯಾದ ಉತ್ತರ ಆಯ್ಕೆ ಮೂರು ಆಯ್ ಆಯ್ ತಮಿಳು ಭಾಷೆಯನ್ನು ಹೊರತುಪಡಿಸಿ ಉಳಿದ ಭಾಷೆಯನ್ನು ಅರಿತುಕೊಂಡಿದ್ದಾರೆ ಇನ್ನು ಇಂಗ್ಲೀಷ್ ಇಂಗ್ಲೀಷು ಕನ್ನಡ ಇಂಗ್ಲೀಷು ಕನ್ನಡ 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 ಹಿಂದಿ ತಿಳಿಯದೆ ಹಿಂದಿ ಮೂರು ಭಾಷೆಯನ್ನು ತಿಳಿಯದೆ ಇರೋರು ಯಾರ್ಯಾರು ನೋಡೋಣ ಕನ್ನಡ ಕನ್ನಡವನ್ನು ತಿಳಿಯದೇ ಇರುವರು ಅಂದರೆ ಇಂಗ್ಲೀಷ್ ಇಂಗ್ಲೀಷ್ನಲ್ಲಿ ಭಾಷೆಯಲ್ಲಿ ಕನ್ನಡ ಮತ್ತು ಹಿಂದಿ ತಿಳಿಯದೇ ಇರುವರು ಯಾರ್ಯಾರು ಅಂದರೆ ಆಪ್ಷನ್ ನೋಡಿ ಗಮನಿಸಿ ಇಂಗ್ಲೀಷನ್ನು ಇಂಗ್ಲೀಷನ್ನು ತಿಳಿಯದೇ ಇರುವರು ಯಾರು ಅಂದರೆ ಈ ಕನ್ನಡ ಇಂಗ್ಲೀಷನ್ನು ಅರ್ಥವ್ರು ಎಲ್ಲರೂ ಇದ್ದಾರೆ ಇಲ್ಲಿ ಇಂಗ್ಲೀಷನ್ನು ಇವರು ಒಟ್ಟರು ಅರ್ಥಕೊಂಡಿದ್ದಾರೆ ಹಾಗೆ ಕನ್ನಡವನ್ನು ಕನ್ನಡವನ್ನು ಇವರೆಲ್ಲರೂ ಅರ್ಥಕೊಂಡಿದ್ದಾರೆ ಮತ್ತು ಹಿಂದಿಯನ್ನು ಒಟ್ಟರು ಅರ್ಥ ಮಾಡಿಕೊಂಡಿದ್ದಾರೆ ಆದರೆ ಒಂದೇ ಒಬ್ಬರೇ ಮಾತ್ರ ಈ ಎಂಬುವನು ಇಂಗ್ಲೀಷ್ ಮತ್ತು ಕನ್ನಡ ಹಿಂದಿ ಮೂರು ಬರಲ್ಲ ಹಾಗಾದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ ನಾಲ್ಕರ ಈ ಸರಿಯಾದ ಉತ್ತರ ಇನ್ನು ಹಿಂದಿ ತಮಿಳು ಎರಡೂ ಭಾಷೆಗಳನ್ನು ತಿಳಿದವರು ಯಾರು ಹಿಂದಿ ಮತ್ತು ತಮಿಳು ಹಿಂದಿ ವೃತ್ತವನ್ನು ನೋಡೋಣ ಹಿಂದಿ ಮತ್ತು ತಮಿಳು ತಮಿಳು ವೃತ್ತವನ್ನು ನೋಡೋಣ ಎರಡೂ ಭಾಷೆಯನ್ನು ಅರಿತವ್ರು ಯಾರು ಹಿಂದಿ ಮತ್ತು ತಮಿಳು ಇಲ್ಲಿ ಹಿಂದಿ ಮಾತ್ರ ಅರ್ಥವ್ರು ಇ ಜಿ ಎಚ್ ಐ ಹಾಗೆ ತಮಿಳು ತಮಿಳನ್ನು ಮಾತ್ರ ಅರಿತವ್ರು ಯಾರಾದರೆ ತಮಿಳನ್ನು ಇ ಡಿ ಜೆ ಹಾಗಾದರೆ ಹಿಂದಿ ಮಾತ್ರ ಹಿಂದಿ ಮತ್ತು ತಮಿಳು ಮಾತ್ರ ನಮಗೆ ಬರಬೇಕಾಗಿದ್ದರು ಎಫ್ ಆಫ್ ಆಯ್ಕೆ ಎರಡರಲ್ಲಿವ ಎಫ್ ಆಗುತ್ತೆ ಹಾಗೆ ಹೇಗೆ ಆಗುತ್ತೆ ನೋಡೋಣ ನೀವೇ ಇಲ್ಲಿ ನೋಡಿ ಹಿಂದಿ ಮತ್ತು ತಮಿಳು ಎರಡೂ ಭಾಷೆಯನ್ನು ಅರಿತವರು ಮಾತ್ರ ಎಫ್ ಇವ ಮೂರು ಭಾಷೆಯನ್ನು ಎಲ್ ಮೂರು ಭಾಷೆ ಎಮ್ ಒಟ್ಟು ಭಾಷೆ ಕೆ ಎಮ್ ಮೂರು ಭಾಷೆ ಇ ಎಂಬನು ಒಂದು ಭಾಷೆ ಡಿ ಎಂಬನು ಒಂದು ಭಾಷೆ ಜೆ ಎಂಬುವನು ಮೂರು ಭಾಷೆ ಹೀಗೆ ಎಲ್ಲವೂ ಎರಡೆರಡು ಹೊಂದಿರತದೆ ಕೇವಲ ಹಿಂದಿ ಮತ್ತು ತಮಿಳನ್ನು ಅರಿತವನು ಎಪ್ಪ ಕನ್ನಡ ಭಾಷೆಯನ್ನು ಮಾತ್ರ ತಿಳಿದವರು ಕನ್ನಡ ಭಾಷೆಯನ್ನು ಮಾತ್ರ ತಿಳಿದವರು ಕನ್ನಡ ವೃತ್ತವನ್ನು ಒಮ್ಮೆ ಗಮನಿಸೋಣ ಕನ್ನಡ ಭಾಷೆಯನ್ನು ಮಾತ್ರ ಅಂದರೆ ಒಂದೇ ಭಾಷೆ ಬರಬೇಕು ಅವನು ಅದು ಸರಿಯಾದ ಆಯ್ಕೆ ಬಂದುಬಿಟ್ಟು ಎ ಐ ಎ ಅಲ್ಲಿರುವ ಇವರು ಹಿಂದಿ ಕನ್ನಡ ಹಿಂದಿ ಕನ್ನಡ ಅರಿತವಣೆ ಎಚ್ ಹಿಂದಿ ಮೂರು ಭಾಷೆ ಎಲ್ ಅರಿಚವಣಿ ಎಮ್ ಒಟ್ಟು ಭಾಷೆ ಹಾಗೆ ಜೆ ಎ ಮೂರು ಭಾಷೆ ಬಿ ಮೂರು ಭಾಷೆ ಐ ಎರಡು ಭಾಷೆ ಎಲ್ಲ ಕನ್ನಡ ಮಾತ್ರವನ್ನು ಅರಿತವಣೆ ಯಾರಂದರೆ ಆಪ್ಷನ್ ಎ ಇಲ್ಲಿಯವರೆಗೆ ವೀಕ್ಷಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು ಎಲ್ಲರೂ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಯಾಕೆಂದರೆ ಇನ್ನು ರಾಮ ಮಂದಿರ ಉದ್ಘಾಟನೆ